ನಮಸ್ತೆ ವೀಕ್ಷಕರೇ, ಐಪಿಎಲ್ ಮಿನಿಯರಾಜಿಗಾಗಿ ಕೌಂಟ್ ಡೌನ್ ಶುರುವಾಗಿದೆ. ಈ ಬಾರಿ ಹೆಸರು ನೀಡಿದ 991 ಆಟಗಾರರನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದ್ದು, ಅದರಂತೆ ಇದೀಗ ಒಟ್ಟು 405 ಆಟಗಾರರ ಹೆಸರು ಮಿನಿಯರಾಜಿನಲ್ಲಿ ಕಾಣಿಸಿಕೊಳ್ಳಲಿದೆ. ಈ 405 ಆಟಗಾರರಲ್ಲಿ 273 ಭಾರತೀಯ ಆಟಗಾರರಿದ್ದರೆ 132 ವಿದೇಶಿ ಆಟಗಾರರಿದ್ದಾರೆ. ಅದರಂತೆ ಡಿಸೆಂಬರ್ 23 ನಡೆಯುವ ಮಿನಿಯರಾಜಿನಲ್ಲಿ ಒಟ್ಟು 405 ಆಟಗಾರರ ಹೆಸರು ಕಾಣಿಸಿಕೊಳ್ಳಲಿದೆ. ಇವರಲ್ಲಿ ಕೇವಲ 87 ಆಟಗಾರರಿಗೆ ಮಾತ್ರ ಈ ಬಾರಿ ಅವಕಾಶ ದೊರೆಯಲಿದೆ. ಇನ್ನು ಈ ಬಾರಿಯ ಮಿನಿಯರಾಜಿಗಾಗಿ ವಿಶೇಷ ನಿಯಮಗಳನ್ನು ಕೂಡ ರೂಪಿಸಲಾಗಿದೆ. ಆ ನಿಯಮಗಳು ಯಾವುದೆಂದರೆ, ರೂಲ್ಸ್ 1, ನಿಗದಿಪಡಿಸಿದ ಮೊತ್ತವನ್ನು ಮೀರಿ ಖರೀದಿಸುವಂತಿಲ್ಲ. ಅಂದರೆ ಐಪಿಎಲ್ ಫ್ರಾಂಚೈಸಿಗಳ ಒಟ್ಟಾರೆ ಮೊತ್ತ 95 ಕೋಟಿ ರೂ. ಪ್ರಸ್ತುತ ಪ್ರತಿಯೊಂದು ತಂಡದಲ್ಲಿರುವ ಆಟಗಾರರ ಮೊತ್ತವನ್ನು ಬಿಟ್ಟು ಉಳಿದಿರುವ ಮೊತ್ತದಲ್ಲಿ ಮಾತ್ರ ಪ್ಲೇಯರ್ಸ್ ಅನ್ನು ಖರೀದಿಸಬೇಕಾಗುತ್ತೆ. ಉದಾಹರಣೆಗೆ, RCB ತಂಡವು 18 ಆಟಗಾರರನ್ನು ಉಳಿಸಿಕೊಂಡಿದೆ. ಇಲ್ಲಿ ರಿಟೈನ್ ಮಾಡಲಾದ ಆಟಗಾರರಿಗೆ ನೀಡಲಾದ ಮೊತ್ತವನ್ನು ಒಟ್ಟು ಮೊತ್ತದಿಂದ ಕಳೆಯಲಾಗುತ್ತೆ. ಅಂದರೆ ಒಟ್ಟು ಮೊತ್ತ 95 ಕೋಟಿ ರೂನಿಂದ RCB ತಂಡವು ಉಳಿಸಿಕೊಂಡಿರುವ ಆಟಗಾರರ ಮೊತ್ತ 86 ಕೋಟಿ 25 ಲಕ್ಷ ರೂವನ್ನು ಮೈನಸ್ ಮಾಡಲಾಗುತ್ತೆ. ಅದರಂತೆ RCB ಬಳಿ ಉಳಿದಿರುವುದು 8 ಕೋಟಿ 75 ಲಕ್ಷ ರೂ ಮಾತ್ರ. ಈ ಮೊತ್ತದಲ್ಲಿ ಆಟಗಾರರನ್ನು ಹರಾಜಿನಲ್ಲಿ ಖರೀದಿಸಬೇಕಾಗುತ್ತೆ. ರೂಲ್ಸ್ 2, ಈ ಬಾರಿ RTM ಕಾರ್ಡ್ಗೆ ಅವಕಾಶವಿಲ್ಲ. ಅಂದರೆ ಮೆಗಾ ಹರಾಜಿನಲ್ಲಿ RTM ಕಾರ್ಡ್ ಬಳಸುವ ಅವಕಾಶವಿತ್ತು. ಅಂದರೆ ಒಬ್ಬ ಆಟಗಾರನನ್ನು RTM ಕಾರ್ಡ್ ಬಳಸಿ ರಿಲೀಸ್ ಮಾಡಿದರೆ, ಆ ಬಳಿಕ ಬಿಡುಗಡೆ ಮಾಡಲಾದ ಆಟಗಾರನನ್ನು ಯಾವುದೇ ತಂಡ ಖರೀದಿಸಿದರೂ ಅವರು ನೀಡುವ ಮೊತ್ತವನ್ನು ನಾವೇ ನೀಡುತ್ತೇವೆ ಎಂದು ಬಿಡುಗಡೆ ಮಾಡಿದ ತಂಡವೇ ಪುನಃ ಖರೀದಿಸುವ ಅವಕಾಶ. ಆದರೆ ಈ ನಿಯಮ ಮೆಗಾ ಹರಾಜಿನಲ್ಲಿ ಮಾತ್ರ ಅನ್ವಯವಾಗುತ್ತೆ. ಆದರೆ ಈ ಬಾರಿ ಮಿನಿ ಹರಾಜು ನಡೆಯುತ್ತಿರುವುದರಿಂದ ಈ ನಿಯಮ ಅನ್ವಯವಾಗುವುದಿಲ್ಲ. ರೂಲ್ಸ್ 3, ಪ್ರತಿ ತಂಡಗಳು 18 ಆಟಗಾರರನ್ನು ಹೊಂದಿರಲೇಬೇಕು. ಹೌದು, IPL ನಲ್ಲಿ ಪ್ರತಿ ತಂಡಗಳು ಕನಿಷ್ಠ 18 ಆಟಗಾರರನ್ನು ಖರೀದಿಸಬೇಕಾಗುತ್ತೆ. ಉದಾಹರಣೆಗೆ, RCB ಬಳಿ ಈಗ 18 ಆಟಗಾರರಿದ್ದಾರೆ. ಅಂದರೆ IPL ನಿಯಮದಂತೆ RCB ಪೂರ್ಣ ತಂಡವಾಗಿದೆ. ಇನ್ನು RCB ಫ್ರಾಂಚೈಸಿಗೆ ಇಷ್ಟವಿದ್ದರೆ ಆಟಗಾರನನ್ನು ಖರೀದಿಸಬಹುದು. ಅಂದರೆ ಒಂದು ತಂಡದ ಒಟ್ಟಾರೆ ಆಟಗಾರರ ಸಂಖ್ಯೆ 18 ಆಗಿರಲೇಬೇಕು. ಹಾಗೆ ಗರಿಷ್ಠ ಸಂಖ್ಯೆ 25. ಇಲ್ಲಿ ಪ್ರತಿ ತಂಡಗಳು 25 ಆಟಗಾರರಿಗಿಂತ ಹೆಚ್ಚಿನ ಪ್ಲೇಯರ್ಸ್ ಅನ್ನು ಖರೀದಿಸುವಂತಿಲ್ಲ. ಹಾಗೆ ಒಂದು ತಂಡದಲ್ಲಿ 18 ಕಡಿಮೆ ಆಟಗಾರರನ್ನು ಹೊಂದುವ ಅವಕಾಶವಿಲ್ಲ. ಹೀಗಾಗಿ ಪ್ರತಿ ತಂಡಗಳು ಕನಿಷ್ಠ 18 ಆಟಗಾರರನ್ನು ಹೊಂದಲೇಬೇಕು ಎಂಬ ನಿಯಮವಿದೆ. ರೂಲ್ಸ್ 4, ಒಂದು ತಂಡದಲ್ಲಿ ಕನಿಷ್ಠ 17 ಹಾಗೂ ಗರಿಷ್ಠ 25 ಭಾರತೀಯ ಆಟಗಾರರನ್ನು ಹೊಂದಬಹುದು. ಸಾಮಾನ್ಯವಾಗಿ ಫ್ರಾಂಚೈಸಿಗಳು 17 ಇಂಡಿಯನ್ ಹಾಗೂ 8 ಫಾರಿನ್ ಪ್ಲೇಯರ್ಸ್ ಅನ್ನು ಖರೀದಿಸುತ್ತಾರೆ. ಇದರ ಹೊರತಾಗಿ ಫ್ರಾಂಚೈಸಿ ಬಯಸಿದ್ದಲ್ಲಿ 25 ಭಾರತೀಯ ಆಟಗಾರರನ್ನು ಕೂಡ ಖರೀದಿಸುವ ಅವಕಾಶವಿದೆ. ಆದರೆ ಅಂತಹ ಸಾಹಸಕ್ಕೆ ಇದುವರೆಗೂ ಯಾವುದೇ ಫ್ರಾಂಚೈಸಿ ಮುಂದಾಗಿಲ್ಲ. ಏಕೆಂದರೆ ಸ್ಟಾರ್ ಆಟಗಾರರು ಇದ್ದರೆ ಮಾತ್ರ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಹೀಗಾಗಿ 17+18 ಸೂತ್ರದಲ್ಲಿ ಎಲ್ಲಾ ಫ್ರಾಂಚೈಸಿಗಳು ಆಟಗಾರರನ್ನು ಖರೀದಿಸುತ್ತಾರೆ. ರೂಲ್ 5, ಒಂದು ತಂಡದಲ್ಲಿ ಗರಿಷ್ಠ 8 ವಿದೇಶಿ ಆಟಗಾರರಿಗೆ ಮಾತ್ರ ಅವಕಾಶ. ಅಂದರೆ ಪ್ರತಿ ತಂಡಗಳು 8 ವಿದೇಶಿ ಆಟಗಾರರನ್ನು ಮಾತ್ರ ಖರೀದಿಸಬಹುದು. ಅದರಲ್ಲಿ 4 ಆಟಗಾರರಿಗೆ ಮಾತ್ರ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಸಿಗಲಿದೆ. ಇಲ್ಲಿ ಇಂತಿಷ್ಟು ವಿದೇಶಿ ಆಟಗಾರರನ್ನು ಖರೀದಿಸಬೇಕೆಂದಿಲ್ಲ ಎಂಬ ನಿಯಮ ಕೂಡ ಇದೆ. ಅಂದರೆ ಫ್ರಾಂಚೈಸಿ ಬಯಸಿದಲ್ಲಿ ಕೇವಲ ಇಬ್ಬರು ಅಥವಾ ಒಬ್ಬ ವಿದೇಶಿ ಆಟಗಾರರಿಗೂ ಕೂಡ ತಂಡದಲ್ಲಿ ಸ್ಥಾನ ನೀಡಬಹುದು. ರೂಲ್ 6, IPL ಮಿನಿ ಹರಾಜಿನಲ್ಲಿ ಕಾಣಿಸಿಕೊಳ್ಳುವ ಪ್ರತಿ ಫ್ರಾಂಚೈಸಿಗಳು ಹರಾಜು ಮೊತ್ತದಿಂದ 75% ಖರ್ಚು ಮಾಡಲೇಬೇಕು. ಅಂದರೆ ಒಟ್ಟು ಮೊತ್ತ 95 ಕೋಟಿಯಲ್ಲಿ 71 ಕೋಟಿ 25 ಲಕ್ಷ ರೂ ಖರ್ಚು ಮಾಡುವುದು ಕಡ್ಡಾಯ ಮಾಡಲಾಗಿದೆ. ಅಂದರೆ ಪ್ರತಿ ಫ್ರಾಂಚೈಸಿಗಳು ಮಿನಿ ಹರಾಜಿನಲ್ಲಿ 75% ಹಣವನ್ನು ಖರ್ಚು ಮಾಡಲೇಬೇಕಾಗುತ್ತೆ. ಈ ಎಲ್ಲಾ ನಿಯಮಗಳ ಪ್ರಕಾರ ಈ ಬಾರಿ IPL ಮಿನಿ ಹರಾಜು ನಡೆಯಲಿದೆ. IPL ಕುರಿತಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.